ಬಿ ಜೆ ಪಿಯಲ್ಲಿ ಕೊನೆಗೂ ಮೇಲುಗೈ ಸಾಧಿಸಿದ ಬಿ ಎಸ್ ವೈ ಕರ್ನಾಟಕ ಬಿ ಜೆ ಪಿಗೆ ಯಡಿಯೂರಪ್ಪನವರೇ ಬಿಗ್ ಬಾಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯಡಿಯೂರಪ್ಪ ಅವ್ರ ಗುಡ್ಗದ್ರೆ ವಿಧಾನಸೌಧ ನಡಗುತ್ತೆ ಅಂತಿದ್ರು ಯಡಿಯೂರಪ್ಪ ಅವ್ರ ಚಿಟಿಕೆ ಒಡಗದ್ರೆ ರಾಜ್ಯ ಬಿ ಜೆ ಪಿ ಹಳ್ಳ ಹಿಡಿದೋಗ್ಬಿಡುತ್ತೆ ಅಂತ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲೇ ಪಕ್ಷ ಬಿಟ್ಬಿಟ್ಟು ಕೆ ಜೆ ಪಿ ಕಟ್ದಾಗ ಏನು ಯಡಿಯೂರಪ್ಪ ಅವ್ರು ಗೆದ್ಬಿಟ್ರು ಆವಾಗ ಗೆದ್ದಿಲ್ಲ ಮತ್ತೇನು ಸಾಧಿಸ್ಬಿಟ್ರು ಬಿ ಜೆ ಪಿನ ಸೋಲ್ಸಿದ್ರು ತಾನೇ ಬೇಕಾಗಿದ್ದಿದ್ದು ಎರಡು ಸಾವಿರದ ಹದಿಮೂರ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಜೆ ಪಿ ಪಕ್ಷವನ್ನು ಕಟ್ಟಿ ತನ್ನ ವರ್ಚಸ್ಸಿಗೆ ತನ್ನ ಪ್ರತಿಷ್ಠೆಗೆ ತನ್ನ ವಿರುದ್ಧ ಅವಮಾನಕ್ಕೆ ಕುತಂತ್ರವನ್ನು ಮಾಡಿದಂಥ ಪಿಗೆ ಸರಿಯಾಗಿ ಬುದ್ಧಿ ಕಳಿಸಿದ್ರು ಜೆ ಬಿಜೆಪಿ ನಾಯಕರೆಲ್ಲ ಸೇರ್ಕೊಂಡು ಯಡಿಯೂರಪ್ಪ ಅವ್ರನ್ನ ಹಂಗು ಹಿಂಗೆ ಕರ್ಕ ಬಂದ್ಬಿಟ್ಟು ಮತ್ ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪ ಅವ್ರ ಏನಾದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸುಮ್ಮನೆ ಇದ್ಬಿಟ್ಟು ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ಆಗಲಿ ಅಂತ ರಾಜಕೀಯವಾಗಿ ಯಡಿಯೂರಪ್ಪ ಅವ್ರನ್ನ ಆಗಲೇ ಮುಗಿಸ್ಬಿಡ್ತಿದ್ರು ಮತ್ತೆ ಅವರು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಯಡಿಯೂರಪ್ಪ ಅವರು ರೊಚ್ಚಿಗೆದ ಮೇಲೆ ಗೊತ್ತಾಗಿದ್ದು ಅಪ್ಪನ ನಾವು ಸುಮ್ಮನೆ ತಮಾಷೆ ತಗೊಳ್ಳಂಗಿಲ್ಲ ನಾವು ತಗೊಳ್ಳೋಬಾರ್ದು ಯಡಿಯೂರಪ್ಪ ಅವರನ್ನ ಆದರೆ ಮತ್ತೆ ಮುಖ್ಯಮಂತ್ರಿ ಮಾಡಿದ ಮೇಲೆ ಅವ್ರನ್ನ ಇನ್ನು ಎರಡು ವರ್ಷ ಅಧಿಕಾರ ಪೂರೈಸಿದ್ರೆ ಏನು ಸಮಸ್ಯೆ ಇರಲಿಲ್ಲ ರೀ ಮತ್ತೆ ತುಡಿಯೋ ಪ್ರಯತ್ನ ಯಡಿಯೂರಪ್ಪ ಅವ್ರನ್ನ ನಿರ್ಲಕ್ಷಿಸೋ ಪ್ರಯತ್ನ ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸೋ ಪ್ರಯತ್ನ ರಿಸಲ್ಟ್ ಏನು ಬಿ ಜೆ ಪಿಗೆ ಅರವತ್ತಾರು ರಾಜ್ಯದಲ್ಲೋ ಅವರೇ ಅಧಿಕಾರ ಕೇಂದ್ರದಲ್ಲೋ ಅವರೇ ಅಧಿಕಾರ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಮೋದಿ ಬರೋದು ಭಾಷಣ ಮಾಡದೇ ಮಾಡೋದು ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಅಂತ ಜನರ ಕೈಯಲ್ಲಿ ಹೇಳಿಸಿದ್ರು ಜನ ಮಾತ್ರ ಮಾತು ಕೊಟ್ಟಿದ್ದ ಮಾತನ್ನ ತಪ್ಪಲಿಲ್ಲ ಬಹುಮತದ ಸರ್ಕಾರ ತಂದರು ಆದರೆ ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನ ನಿರ್ಲಕ್ಷಿಸಿದ್ದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಎಡವಟ್ಟು ಅನ್ನೋದು ಗೊತ್ತಾಯಿತು ಮತ್ತೇನೋ ಸಂಸದೀಯ ಮಂಡಳಿಲಿ ಸ್ಥಾನ ಕೊಡ್ತೀವಿ ಯಡಿಯೂರಪ್ಪ ಅವರು ನಮ್ಮ ನಾಯಕರು ಅವರೇ ಲೋಕಸಭೆಗೆ ಎಲ್ಲ ಮುಂದುವರೆದು ನಿಂತ್ಕೊಂಡು ಮಾಡ್ತಾರೆ ಅಂತ ಅಂದರು ಯಡಿಯೂರಪ್ಪ ಪಾಪ ಅಂದ್ಕೊಂಡ್ಮೇಲೆ ಮಾಡ್ತಾರೆ ರೀ ಯಡಿಯೂರಪ್ಪ ಅವರು ಕೂಡ ಪ್ರಧಾನಿ ಮೋದಿಯವರ ಬರ್ಡೇ ದಿನವೇ ಪೂಜೆಯನ್ನು ಸಲ್ಲಿಸಿ ರಣತಂತ್ರ ರೂಪಿಸಿದ್ರು ಏನೂ ಸ್ಪಷ್ಟ ನಿಲುವುಗಳು ಗೊತ್ತಾಗ್ತಾ ಇರಲಿಲ್ಲ ಆದರೆ ಇದೀಗ ಯಡಿಯೂರಪ್ಪನವರ ಹೊರತಾಗಿ ಕರ್ನಾಟಕದಲ್ಲಿ ಅಥವಾ ಯಡಿಯೂರಪ್ಪನವರ ಹೊರತಾಗಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಏನೂ ಸಾಧಿಸೋಕ್ಕಾಗಲ್ಲ ಕಮಲ ಹರಡೋದಿರಲಿ ಮೊಳಗೇನೋ ಹೊಡೆಯಲ್ಲ ಬೀಜ ಇದು ಬಿ ಜೆ ಪಿಗೆ ಅರ್ಥ ಆಗಿದೆ ಯಡಿಯೂರಪ್ಪ ಅವರು ಯಾವತ್ತೂ ಕೂಡ ಅಹಮ್ಮಿನಿಂದ ದರ್ಪದಿಂದ ನಾನೇ ಅಂತ ವರ್ತಿಸಲಿಲ್ಲ ನನಗೆ ಅವಮಾನ ಆದರೆ ನಾನು ನಿಲ್ಲಲ್ಲ ಅಂತ ಅಷ್ಟೇ ಅದೇ ರೀತಿ ಪ್ರೀತಿಯಿಂದ ಕರೆದಾಗ ವಾಪಸ್ ಕೂಡ ಬಂದರು ಆದರೆ ಅವ್ರನ್ನ ಸಿ ಎಮ್ ಇದ್ದಾಗ ಅಧಿಕಾರದಿಂದ ಕೆಳಗಿಳಿಸಿ ಸರಿಯಲ್ಲ ಯಾರು ಬೇಕಾದ್ರೂ ಹೇಳ್ತಾರೆ ಅದೇನೇ ಆಗಲಿ ಇದೀಗ ಯಡಿಯೂರಪ್ಪ ನಾನೇ ಬಿಗ್ ಬಾಸ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ ಅದು ತಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ದಕ್ಕಿಸೋ ಮೂಲಕ ಅದರಲ್ಲ ಅವ್ರದೇನು ಕೈವಾಡ ಇಲ್ಲ ಅವರೇನೋ ಕೇಳ್ಕೊಂಡು ಕೂತ್ಕೊಂಡಿಲ್ಲ ನನ್ನ ಮಗಂಗೆ ಮಾಡಿ ಅಂತ ಅವ್ರ ಮಗಂಗೆ ಮಾಡಿದ್ರೆ ಮಾತ್ರ ಬಿ ಜೆ ಪಿಗ ನಾಣ್ಯ ಬಿ ಜೆ ಪಿ ನಾಣ್ಯ ಚಲಾವಣೆಗಿ ಬರೋದು ಕರ್ನಾಟಕದಲ್ಲಿ ಇಲ್ಲ ಅಂದರೆ ಯಾವ ಕಾರಣಕ್ಕೂ ಇಲ್ಲ ಅಲ್ಲಿಗೆ ಯಡಿಯೂರಪ್ಪನವರೇ ಬಿಗ್ ಬಾಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಎಸ್ ವೀಕ್ಷಕರೇ ಯಡಿಯೂರಪ್ಪ ಅವರ ಮಗ ಅನ್ನೋ ಹಣೆಪಟ್ಟಿ ವಿಜೇಂದ್ರ ಅವರ ಮೇಲೆ ಇದೆ ಅತಿ ದೊಡ್ಡ ಜವಾಬ್ದಾರಿ ಒಳ್ಳೆಯದಾರರು ಯಡಿಯೂರಪ್ಪನ ಮಗ ಅಂತಾರೆ ಕೆಟ್ಟದಾರರು ಯಡಿಯೂರಪ್ಪ ಅವ್ರ ಮಗ ಹಿಂಗೆ ಮಾಡಿಬಿಟ್ರ ಅಂತಾರೆ ಹೀಗಾಗಿ ವಿಜೇಂದ್ರ ಯಾವ ರೀತಿ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು